ನಮ್ಮ ದೇಶದಲ್ಲಿ ಯೂತ್ಸ್ ಏನ್ ಮಾಡ್ಲಿಲ್ಲ ಅಂದ್ರು ಇದೊಂದು ಮಾತ್ರ ಕರೆಕ್ಟ್ ಆಗಿ ಮಾಡ್ತಾರೆ. ಮುಚ್ಕೊಂಡು ಫೋನ್ ಇಡಪ್ಪ. ನನ್ನ ಹೆಸರು ವಿವೇಕ್. ಮಾಡಿರೋದು ಅವಿವೇಕದ ಕೆಲಸ. ಲವ್ ಅದೇಂಗ್ಲ ನೋಡಿದ ತಕ್ಷಣ ಲವ್ ಆಯ್ತದೆ. ನಾವು ದಿನಕ್ಕೆ ನೂರಾರು ಜನರನ್ನು ನೋಡ್ತಿರ್ತೀವಪ್ಪ, ನಮಗೂ ಆಯ್ತದೆ. ಬೇರೆ ಕಡೆ ಸುಮಾರಾಗಿದ್ಲು. ಕ್ಯೂಟ್ ಆಗೂ ಇದ್ಲು, ತುಂಬಾ ಒಳ್ಳೆಯವಳು. ಮಗು ತರ ಬಾತ್ರೂಮ್ ಅಲ್ಲಿ ಸೋಪ್ ತಿನ್ನೋಳು, ಕದ್ದು ಪೇಸ್ಟ್ ತಿನ್ನೋಳು, ಕೆಲವೊಂದ್ಸಲ ವಿಚ್ ವಿಚಿತ್ರವಾಗಿ ಆಡೋಳು. ಐ ಲವ್ ಯು ಚಿನ್ನು, ಐ ಹೇಟ್ ಯು. ನೀನಂದ್ರೆ ನನ್ಗೆ ಹುಚ್ಚು. ನಿನ್ಗೇನು ಹುಚ್ಚ? ನೀನ್ ನನ್ ಜೊತೆನೇ ಇರ್ಬೇಕು ಅನ್ಸುತ್ತೆ ಕಣು. ನೀನೇನಾದ್ರೂ ಮಾಡ್ಕೊ, ನನ್ಗೇನು? ಪ್ರೀತಿ ಆಗ್ಲಿ ದ್ವೇಷ ಆಗ್ಲಿ ಹೆಣ್ಮಕ್ಳಿಗಿಂತ ಜಾಸ್ತಿ ಯಾರು ತೋರ್ಸಲ್ಲ ಸರ್. ಲೈಫ್ ಅನ್ನೋದು ಸಾಂಬಾರ್ ಇದ್ದಂಗೆ, ಲವ್ ಒಗ್ಗರಣೆ ಇದ್ದಂಗೆ. ಎಷ್ಟ್ ಹಾಕ್ಬೇಕು ಅಷ್ಟೇ ಹಾಕ್ಬೇಕು. ಜಾಸ್ತಿ ಹಾಕಿದ್ರೆ ಘಾಟು ಜಾಸ್ತಿ ಆಗತ್ತೆ. ನೀನ್ ನೋಡಿದ್ರೆ ಸೀದಿಸ್ಕೊಂಡೇ ಬಿಟ್ಟಿದೀಯ. ಸಾಂಬಾರು ಚೆನ್ನಾಗ್ ಬರ್ಬೇಕು ಅಂದ್ರೆ ಅದಿಂಗಲ್ಲ ಬರುತ್ತೆ. ಮಚ್ಚಾ, ಈ ಪ್ರೀತಿ ಅನ್ನೋದು ದೂರದಿಂದ ಬೆಟ್ಟ ನೋಡಿ ಅದ್ರ ಹತ್ರ ಹೋಗ್ಬೇಕು, ಅದ್ರ ಮೇಲೆ ಏರ್ಬೇಕು ಅನ್ನೋ ಆಸೆ ಇದ್ದಂಗೆ. ಅದ್ರ ಮೇಲೆ ಹತ್ತಾಗ್ಲೇ ಗೊತ್ತಾಗೋದು, ಅಲ್ಲದೇ ಮಣ್ಣು ಅದೇ ಕಲ್ಲು. ಹುಡುಗಿರು ನಮಗ್ ಕೈ ಕೊಡಕ್ ಮುಂಚೆ ನಾವು ಮೊದ್ಲು ಅವ್ರ ಕೈ ಕೊಡ್ಬೇಕು. ಏನ್ನ ಮಗುನ ಲೈಫ್ ಅಲ್ಲಿ ಚೇಂಜ್ ಇರ್ಲಿ ಅಂತ ಲವ್ ಮಾಡಿದೆ. ನನ್ನ ಲೈಫೇ ಚೇಂಜ್ ಆಗೋಯ್ತು ಸರ್. ಬಿಗಿದಪ್ಪುಗೆಯ ಕ್ಷಣದಲ್ಲೂ ಬಿಸಿ ಉಸಿರಿನ ಸವಿ ನುಡಿಯಲ್ಲೂ ನೀನೇ ಬೇಕೆಂದು ರಚ್ಚೆ ಹಿಡಿದ ಮನಸ್ಸು ಇಂದು ಎಲ್ಲಿ ಜಾರಿತೋ ಮನಸ್ಸು. ಇನ್ನೊಂದ್ಸಲ ನಿನ್ ಮುಖ ತೋರಿಸ್ಬೇಡ, ಐ ಹೇಟ್ ಯು. ಸೇಮ್ ಟು ಯು. ಎಲ್ಲಿ ಮೀರಿತೋ, ಎಲ್ಲಿ ಜಾರಿತೋ ಮನಸ್ಸು, ಎಲ್ಲಿ ಮೀರಿ